ಸ್ವರ್ಣ ಭಾರತ್ ಫೌಂಡೇಶನ್ ಆಯೋಜಿಸುತ್ತಿರುವ ಪೀಪಲ್ಸ್ ನಂಬರ್ ಒನ್ ಕಾರ್ಪೊರೇಟರ್ ಅವಾರ್ಡ್ಸ್ 2019-2020 ಪ್ರಶಸ್ತಿಯನ್ನು 193 ವಾರ್ಡಿನ ಬಿಬಿಎಂಪಿ ಸದಸ್ಯರಾದ ಭಾಗ್ಯಲಕ್ಷ್ಮಿರವರಿಗೆ ನೀಡಲಾಗಿದ್ದು, ಹಲವಾರು ವರ್ಷಗಳಿಂದ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಬೆಂಗಳೂರಿನ ಸುಧಾರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರಿಗೆ ಇದು ಪ್ರೀತಿಯ ಸಂಕೇತವಾಗಿದೆ. ಸದಾ ಸಾರ್ವಜನಿಕರ ಕೆಲಸದಲ್ಲಿ ಮುಂಚೂಣಿಯಲ್ಲಿರುವವರು ಹುಳಿಮಾವು ಕೆರೆಕಟ್ಟೆ ಹೊಡೆದು ಸಾರ್ವಜನಿಕರು ತೊಂದರೆಗೀಡಾದ ಸಂದರ್ಭದಲ್ಲಿ 330 ಹೆಚ್ಚು ಜನರಿಗೆ 48 ಗಂಟೆಗಳ ಒಳಗೆ 50,000 ಪರಿಹಾರ ನಿಧಿ ದೊರಕಿಸಿಕೊಟ್ಟ ಹೆಗ್ಗಳಿಕೆ ಇವರದು. ಇದಲ್ಲದೆ ಬೆಂಗಳೂರಿನಲ್ಲಿ ಎರಡನೇ ಅತಿದೊಡ್ಡ ಗೌರ್ನಮೆಂಟ್ ಹಾಸ್ಪಿಟಲ್, 110 ಹಾಸಿಗೆಗಳ ಸೌಕರ್ಯವನ್ನು ಒದಗಿಸಿ ಅರಕೆರೆ ವಾರ್ಡಿಗೆ 8 ವಾಟರ್ ಪ್ಲಾಂಟ್ಗಳನ್ನು ಅಳವಡಿಸಿದ್ದಾರೆ. 5 ಸಮುದಾಯ ಭವನದ ಜೊತೆಗೆ ಬೆಂಗಳೂರಿನಲ್ಲಿ ಮೊದಲನೇ ಒಳಾಂಗಣ ಕ್ರಿಕೆಟ್ ಹಾಗೂ ಫುಟ್ಬಾಲ್ಗಳ ಕ್ರೀಡಾಂಗಣವನ್ನು ಸ್ಥಾಪಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಸ್ವರ್ಣ ಭಾರತ್ ಫೌಂಡೇಶನ್ಗೆ ನಾನು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 198 ಕಾರ್ಪೊರೇಟರ್ನ ಅದರಲ್ಲಿ ಗುರುತಿಸಿ ಇವತ್ತು ನಮ್ಮ 10 ಜನ ಕಾರ್ಪೊರೇಟರ್ಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ಜವಾಬ್ದಾರಿ ಹೆಚ್ಚಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಇವತ್ತು ಕಾರ್ಪೊರೇಟರ್ಗೆ ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಎಮ್ ಎಲ್ ಎ ಸತೀಶ್ ಅವರನ್ನ ಮತ್ತು ನಮ್ಮ ಎಂ ಪಿ ಆದಂಥ ತೇಜಸ್ವಿ ಅವರು ಮತ್ತು ನಮ್ಮ ಹಸ್ಬೆಂಡ್ ಹುಬ್ಬಳ್ಳಿ ಅವರು ಆಮೇಲೆ ನಮ್ಮ ವಾರ್ಡಿನ ಪ್ರತಿಯೊಬ್ಬ ಬಿ ಜೆ ಪಿ ಟಿಮ್ ಜೊತೆಯಲ್ಲಿ ಇದು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಇದು ಪ್ರಶಸ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.